ಸಾಮಾನ್ಯವಾಗಿ ದೇವಸ್ಥಾನ ಅಂದ್ರೆ ಅಲ್ಲಿ ನಿತ್ಯವೂ ದೇವರಿಗೆ ಪೂಜೆ ನಡೆಯುತ್ತೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅನ್ನೋ ಕಲ್ಪನೆ ನಮ್ಮಲ್ಲಿದೆ ಆದರೆ ಇಲ್ಲಿನ ದೇವಾಲಯವೊಂದರಲ್ಲಿ ವರ್ಷದಲ್ಲಿ ಭಕ್ತರಿಗೆ ದೇವರ ದರ್ಶನ ಸಿಗುವುದು ಕೇವಲ 7 ದಿನ ಈ ದೇವಿಗೆ ಹರಕೆ ಹೊತ್ತುಕೊಂಡ್ರೆ ಒಂದೇ ವರ್ಷದಲ್ಲಿ ಅದು ಈಡೇರುತ್ತದೆ ಎನ್ನುವ ನಂಬಿಕೆ ಸಹ ಜನರಲ್ಲಿದ್ದು ವಿವಿಧೆಡೆಗಳಿಂದ ಭಕ್ತರ ಸಾಗರವೇ ಈ ದೇವಾಲಯಕ್ಕೆ ಹರಿದು ಬರುತ್ತದೆ ಅಷ್ಟಕ್ಕೂ ಆ ದೇವಸ್ಥಾನ ಇರೋದಾದರೂ ಎಲ್ಲಿ ಆ ದೇವಿಯ ವಿಶೇಷತೆಯಾದರೂ ಏನು ಅಂತೀರಾ ಈ ಕುರಿತಾದ ಒಂದು ವರದಿಯನ್ನು ನೀವೇ ನೋಡಿ ಸಾಮಾನ್ಯವಾಗಿ ದೇವಸ್ಥಾನ ಅಂದ್ರೆ ಅಲ್ಲಿ ಪ್ರತಿನಿತ್ಯ ತ್ರಿಕಾಲ ಪೂಜೆ ಭಕ್ತರಿಗೆ ದರ್ಶನ ಇನ್ನು ವಿವಿಧ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿರುತ್ತದೆ ಆದರೆ ವರ್ಷವಿಡೀ ದೇವಸ್ಥಾನದ ಬಾಗಿಲು ಮುಚ್ಚಿ ವರ್ಷದಲ್ಲಿ ಕೇವಲ 7 ದಿನ ಮಾತ್ರ ಭಕ್ತರಿಗೆ ದರ್ಶನ ಕೊಡುವ ದೇವಾಲಯದ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಹಣಕೋಣ ಗ್ರಾಮದಲ್ಲಿರುವ ಸಾತೇರಿ ಅನ್ನೋ ದೇವಸ್ಥಾನದಲ್ಲಿ ದೇವಿಯ ದರ್ಶನಕ್ಕೆ ವರ್ಷದಲ್ಲಿ 7 ದಿನ ಮಾತ್ರ ಅವಕಾಶ ಮಾಡಿಕೊಡಲಾಗುತ್ತದೆ ಸಾತೇರಿ ದೇವಿ ತನ್ನ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡುವ ಪ್ರತೀತಿ ಸಹ ಇದೆ ಹೀಗಾಗಿ ಕಳೆದೆರಡು ದಿನಗಳಿಂದ ದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಇಂದಿನಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಹಲವೆಡೆಗಳಿಂದ ಆಗಮಿಸಿದ್ದ ಭಕ್ತರು ಸಾತೇರಿ ದೇವಿಗೆ ವಿವಿಧ ಸೇವೆಗಳನ್ನ ಅರ್ಪಿಸಿ ದರ್ಶನ ಪಡೆದುಕೊಂಡರು ಇನ್ನು ಜಾತ್ರಾ ಮಹೋತ್ಸವದ ಮೊದಲೆರಡು ದಿನ ದೇವಸ್ಥಾನದ ಅರ್ಚಕರ ಕುಟುಂಬದವರಿಗೆ ಹಾಗೂ ಗ್ರಾಮಸ್ಥರಿಗೆ ಮಾತ್ರ ದೇವಿಯ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತದೆ ಬಳಿಕ ಉಳಿದ 5 ದಿನಗಳು ಸಾರ್ವಜನಿಕರಿಗೆ ದೇವಿಯ ದರ್ಶನಕ್ಕೆ ಮುಕ್ತವಾಗಿರುತ್ತದೆ ವರ್ಷದ ಉಳಿದ ದಿನಗಳಲ್ಲಿ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಗರ್ಭಗುಡಿಯ ಬಾಗಿಲಲ್ಲೇ ನಿಂತು ಪೂಜೆ ಸಲ್ಲಿಸಿ ತೆರಳಲಾಗುತ್ತದೆ ಇಂದು ಸಾರ್ವಜನಿಕ ದರ್ಶನದ ಮೊದಲ ದಿನವಾಗಿದ್ದು ಸಾವಿರಾರು ಮಂದಿ ಆಗಮಿಸಿ ದರ್ಶನ ಪಡೆದುಕೊಂಡರು ಪ್ರತಿ ವರ್ಷದಂತೆ ಶ್ರೀ ಸಾತೇರಿ ದೇವಿಯ ನವೆ ಉತ್ಸವ ಈ ವರ್ಷ 3ನೇ ತಾರೀಕಿನಿಂದ ಸೆಪ್ಟೆಂಬರ್ 3ನೇ ತಾರೀಕಿನಿಂದ 50ನೇ ತಾರೀಕು ತನಕ 5 ಗಂಟೆ ತನಕ ದೇವರ ದರ್ಶನ ಸಿಗುವುದು ಈ ದೇವಿಯ ಮಹತ್ವ ಅಂದರೆ ಈ ಸಾತೇರಿ ದೇವಿಯ ವರ್ಷಕ್ಕೆ 7 ದಿವಸ ಮಾತ್ರ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಓಪನ್ ಇರುತ್ತದೆ ಬಾಕಿ ಫೋಟೋ ಅಥವಾ ಯಾವುದೂ ಜನರಿಗೆ ನೋಡಲಿಕ್ಕೆ ಸಿಗುವುದಿಲ್ಲ ಈ ದೇವಿಯನ್ನು ನೋಡಬೇಕಾದರೆ ಇಲ್ಲಿ ಸಾತೇರಿ ದೇವಸ್ಥಾನ ಹತ್ರ ಬಂದು ಹಣಕೋಣಕ್ಕೆ ಬಂದುಕೊಂಡು ಅವರ ದರ್ಶನ ಪಡೆಯಬಹುದು ಯಾರು ಫೋಟೋ ತೆಗೆಯಬಾರದು ನಾವು ಕುಲಾವಿ ಇದ್ದರೂ ಕೂಡ ನಾವು ಫೋಟೋವನ್ನು ನಮ್ಮ ಮನೆಯಲ್ಲಿ ನಾವು ಪೂಜಿಸುವುದಿಲ್ಲ ಇದು ಇದರ ಮಹತ್ವ ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಜನ ಬರುವುದು ಹರಕೆ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಯಾವುದೋ ಒಂದು ಅವರು ಮನಸ್ಸಿನಿಂದ ಹರಕೆ ಯಾರು ಹಾಕ್ಕೊಳ್ತಾರೋ ಅದು ಪೂರ್ಣ ಆಗುತ್ತದೆ ಅಂದ್ಕೊಂಡು ಒಂದು ಜನರಲ್ಲಿ ಭಾವನೆ ಇದೆ ಹೋದ 2 ವರ್ಷದಿಂದ ಕೋವಿಡ್ ಕಾರಣದಿಂದ ಜನರಿಗೆ ಬರಲಿಕ್ಕೆ ಆಗಲಿಲ್ಲ ನಮಗೂ ಮತ್ತೆ ಯಾವುದೂ ಪರ್ಮಿಷನ್ ಇಲ್ಲ ಆಗಿದ್ದು ಅದರಿಂದ ನಾವು ಈ ಜಾತ್ರೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸಣ್ಣ ಮಟ್ಟಿಗೆ ಅವರು ಯಾವ ಪರ್ಮಿಷನ್ ಕೊಟ್ಟಿದ್ರು ಅದರಲ್ಲೇ ಮಾಡಿದ್ದೇವೆ ಆದರೆ ಈ ಸಲ ನಾವು ಪಬ್ಲಿಸಿಟಿ ಮಾಡಿಕೊಂಡು ಎಲ್ಲರೂ ದೇವರ ಭಕ್ತರಿಗೆ ತಿಳಿಸಿದ್ರಿಂದ ಈ ವರ್ಷ ಇವತ್ತಿನಿಂದ ಪಬ್ಲಿಕ್ಗೆ ದರ್ಶನ ಇದೆ ಅದೇ 5 ಗಂಟೆಯಿಂದಲೇ ಜನರು ಸರತಿ ಸಾಲಿನಲ್ಲಿ ಬಂದುಕೊಂಡು ದೇವಿಯ ದರ್ಶನವನ್ನು ಪಡೀತಾರೆ ಅದನ್ನು ನೋಡಿ ನಮ್ಮ ಕಮಿಟಿಯವರಿಗೆ ಒಂದು ಹೆಮ್ಮೆ ಅನ್ನಿಸ್ತದೆ ಈ ದೇವಿಯರ ಮಹಿಮೆ ಏನಿದೆ ಅಂದು ಜನರನ್ನು ನೋಡಿದ ಕೂಡಲೇ ನಮಗೆ ಒಂದು ಅರ್ಥ ಆಗ್ತದೆ ಇನ್ನು ವರ್ಷದಲ್ಲಿ ಕೇವಲ 7 ದಿನ ಮಾತ್ರ ದರ್ಶನದ ಅವಕಾಶವಿರುವ ಈ ಸಾತೇರಿ ದೇವಿಗೆ ಪೌರಾಣಿಕ ಇತಿಹಾಸವೇ ಇದೆ ಹಣಕೋಣದಲ್ಲಿರುವ ಸಾತೇರಿ ದೇವಿ ತನ್ನ ಭಕ್ತರ ಕಷ್ಟಗಳನ್ನ ನಿವಾರಿಸಿ ಸಹಾಯ ಸಹಕಾರದ ಅಗತ್ಯವಿದ್ದವರಿಗೆ ಭಕ್ತರ ಸಮ್ಮುಖದಲ್ಲಿ ಪ್ರತ್ಯಕ್ಷಳಾಗಿ ಕಷ್ಟಗಳನ್ನ ನಿವಾರಿಸುತ್ತಿದ್ದಳಂತೆ ಒಮ್ಮೆ ದೇವಿ ಬಾವಿಯ ಪಕ್ಕದಲ್ಲಿ ಸ್ನಾನ ಮಾಡಿ ಕೂದಲನ್ನ ಬಾಚಿಕೊಳ್ಳುವಾಗ ಒಬ್ಬ ದುಷ್ಟನ ಕಣ್ಣು ದೇವಿಯ ಮೇಲೆ ಬಿದ್ದು ದೇವಿಯ ಬಳಿ ಬಂದಾಗ ಆಕೆ ರಕ್ಷಣೆಗಾಗಿ ಬಾವಿಗೆ ಹಾರಿ ಅದೃಶ್ಯಳಾದಳಂತೆ ಬಳಿಕ ಊರಿನ ಹಿರಿಯನೊಬ್ಬನಿಗೆ ದೇವಿ ಕನಸಿನಲ್ಲಿ ಬಂದು ತಾನು ಬಾವಿಯಲ್ಲಿ ಅದೃಶ್ಯಳಾಗಿದ್ದು ತಾನು ನೆಲೆಸಿರುವ ಸ್ಥಳದಲ್ಲೇ ಸಣ್ಣ ಗುಡಿಯೊಂದನ್ನ ಕಟ್ಟಿಕೊಡುವಂತೆ ಹೇಳಿ ವರ್ಷದಲ್ಲಿ 7 ದಿನಗಳ ಕಾಲ ಮಾತ್ರ ತನ್ನ ದರ್ಶನ ನೀಡುವುದಾಗಿ ತಿಳಿಸಿದ್ದಳಂತೆ ಅದರಂತೆ ತದನಂತರದ ದಿನಗಳಲ್ಲಿ ಈ ಜಾಗದಲ್ಲಿ ಚಿಕ್ಕ ಗುಡಿ ಕಟ್ಟಲಾಯಿತು
ಈ ದೇವಿಯ ಫೋಟೋ ಮಾರಾಟ ಮಾಡುವುದಾಗಲಿ ಮೊಬೈಲ್ ಕ್ಯಾಮೆರಾಗಳಲ್ಲಿ ಚಿತ್ರಿಸಿಕೊಳ್ಳುವುದಕ್ಕಾಗಲಿ ದೇವಸ್ಥಾನದಲ್ಲಿ ಅವಕಾಶವಿರುವುದಿಲ್ಲ. ಹಾಗೇನಾದರೂ ಮಾಡಿದಲ್ಲಿ ಅಂತವರಿಗೆ ಕೆಟ್ಟದ್ದಾಗುತ್ತದೆ ಅನ್ನೋ ನಂಬಿಕೆ ಭಕ್ತರದ್ದು. ಹೀಗಾಗಿ ದೇವರನ್ನ ನೋಡಬೇಕಾದರೆ ವರ್ಷದಲ್ಲಿ 7 ದಿನ ಮಾತ್ರ ಅವಕಾಶ ಸಿಗುವುದರಿಂದ ವಿವಿಧೆಡೆಯಿಂದ ಬಂದ ಭಕ್ತರು ದೇವಿಯ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ. ಕಳೆದೆರಡು ವರ್ಷ ಕೊರೋನಾ ಕಾರಣದಿಂದ ದೇವಿಯ ದರ್ಶನ ಪಡೆಯಲು ಸಾಧ್ಯವಾಗಿಲ್ಲವಾಗಿತ್ತು. ಈ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ದೇವರ ಜಾತ್ರೆ ಈ ಸಲ ನಮ್ಮ ದೇವರ ರಾತ್ರಿ ಬಾಗಿಲು ಓಪನ್ ಆಗಿದ್ದು ಮೂರನೇ ತಾರೀಕು ರಾತ್ರಿ 12 ಗಂಟೆ ದೇವರ ಬಾಗಿಲು ಓಪನ್ ಆಗುತ್ತೆ. 4ನೇ ತಾರೀಕಿಗೆ ದೇವರ ದರ್ಶನ ಅಂದರೆ ಕುಳಾವಿ ಹೆಣ್ಮಕ್ಕಳಿಗೆ, ಮತ್ತು ಮದುವೆ ಆದ ಬಂದು ಸೊಸೆ ಅಂದರೆ ಕುಳಾವಿ ಇರುತ್ತೆ. ಕುಳಾವಿ ಅದು ಊರಿ ಜನರಿಗೆ ಅಷ್ಟೇ ಇರುತ್ತದೆ. ಕುಳಾವಿ ಆದಮೇಲೆ ಸೋಮವಾರದಿಂದ ದೇವರ ದರ್ಶನ, ಸೋಮವಾರದಿಂದ ಶುಕ್ರವಾರ ತನಕ ಐದೇ ದಿವಸ ದೇವರ ದರ್ಶನ ಸಿಗುತ್ತೆ. ಸೋಮವಾರದಿಂದ ಈಗ ಭಕ್ತರು ಜನರಿಗೆಲ್ಲ ಭಕ್ತರಂದರೆ ಎಲ್ಲರಿಗೂ ಸೋಮವಾರದಿಂದನೇ ಜಾತ್ರೆ ದೇವ್ರ ದರ್ಶನ, ಹರಕೆ ಹೊತ್ಕೊಳ್ಳೋದು, ಉಡಿ ತುಂಬೋದು, ತೆಂಗಿನಕಾಯಿ ಎಲ್ಲ ಒಡಿಸ್ಕೊಳ್ಳೋದು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ, ಶುಕ್ರವಾರದಿಂದ ಶುಕ್ರವಾರ ತನಕ ದೇವ್ರ ದರ್ಶನ ಸಿಗುತ್ತದೆ. ಎಲ್ಲರೂ ದರ್ಶನ ಮಾಡಿ ಹೋಗ್ತಾರೆ, ದೇವ್ರ ಹತ್ರ ಬೇಡ್ಕೊಳ್ತಾರೆ ಅಂತ, ಮಕ್ಕಳಾಗಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತಾರೆ, ಮದುವೆ ಆಗಲಿ ಅಂತೇಳಿ, ತನ್ನ ಮನೆ ಕಟ್ಕೊಳ್ಳಿ ಅಂತೇಳಿ ಎಲ್ಲಾನು ದೇವರು ಅವರು ದೇವ್ರ ಹತ್ರ ಬೇಡ್ಕೊಂಡಿದ್ದು ಎಲ್ಲಾನು ಹರಕೆ ತೀರಿಸ್ಕೊಳ್ತಾಳೆ. ತೀರಿಸ್ಕೊಂಡು ಅವ್ರು ದೇವ್ರ ಹತ್ರ ಒಂದು ತೊಟ್ಲು ಹಾಕ್ತೀವಿ ಅಂತ ಹೇಳ್ತಾಳೆ. ಏನಾದರೂ ಹರಕೆ ತಂದು ತಂದು ಹಾಕ್ತಾರೆ, ಅದನ್ನು ಎಲ್ಲರೂ ದೇವ್ರ ಹತ್ರ ಬಂದು ಸಮರ್ಪಣೆ ಮಾಡಿ ದೇವ್ರ ಪ್ರಸಾದ ಗಿಸಲ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಸಹ ಸಾತೇರಿ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಪ್ರಾರಂಭಗೊಂಡಿದ್ದು ದೇವಿಯ ದರ್ಶನವನ್ನ ಪಡೆಯುವುದಕ್ಕೆ ಇನ್ನೂ 3 ದಿನಗಳ ಕಾಲಾವಕಾಶವಿದೆ. ನೀವು ಒಮ್ಮೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದುಕೊಳ್ಳಿ. ಬೆಸ್ಮಿಯಾ ನ್ಯೂಸ್, ಕಾರವಾರ.